ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತಮ ಬಜೆಟ್ ಮಂಡಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪಿಂಡಿ ಪಾಪನಹಳ್ಳಿ ಮುನಿವೆಂಕಟಪ್ಪನವರಿಗೆ ಪದ್ಮಶ್ರೀ ಪುರಸ್ಕಾರ ದೊರೆತಿರುವುದು ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದೆ ಕಾಂಗ್ರೆಸ್ ಮುಖಂಡ ಯಲುವಹಳ್ಳಿ ರಮೇಶ್ ಕಣ್ಣ ಮುಂದೆಯ ಹೆತ್ತಮಗ ಕೃಷಿ ಹೊಂಡದಲ್ಲಿ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ರಕ್ಷಿಸಲು ಹೋದ ತಾಯಿ ಸಾವು ಕಾಲೇಜು ಶುಲ್ಕ ಕಟ್ಟಲಿಲ್ಲ ಎಂದು ತುಮಕೂರಿನ ಎಸ್ಎಸ್ಪುರಂ ಆಕಾಶ್ ಕಾಲೇಜಿನ ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಿರಾಕರಣೆ ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ ನಾನು ಪತಿಗೌಡ ರಾಜ್ಯದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸರ್ವತೋಮುಖ ಅಭಿವೃದ್ಧಿಗಾಗಿ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡುತ್ತಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಉತ್ತಮ ಬಜೆಟ್ ಅನ್ನು ಮಂಡಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನುಡಿದರು ಬಿಜೆಪಿ ಮುಖಂಡ ಸಿ ಮುನ್ರಾಜು ಬಾಗೇಪಲ್ಲಿಯಲ್ಲಿ ಶ್ರೀ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವವನ್ನು ಆಯೋಜನೆ ಮಾಡಿದ್ರು. ಕಲ್ಯಾಣೋತ್ಸವದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹ ಭಾಗವಹಿಸಿದ್ರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ಮುಖ್ಯಮಂತ್ರಿಯಾಗಿದ್ದಾಗ ಜಾತ್ಯಾತೀತವಾಗಿ ಎಲ್ಲಾ ಸಮುದಾಯದ ದೇವಾಲಯಗಳು, ಮಠ ಮಂದಿರ, ಮಸೀದಿಗಳು, ಎಲ್ಲಾ ವರ್ಗದ ಧಾರ್ಮಿಕ ಕ್ಷೇತ್ರಗಳಿಗೆ ಸಾವಿರಾರು ಕೋಟಿ ರೂಗಳನ್ನು ಅನುದಾನ ಮಾಡಿದ್ದೇನೆ. ಬಸವರಾಜು ಬೊಮ್ಮಾಯಿ ಸಹ 3,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಮುಖ್ಯವಾಗಿ ಪಕ್ಷದ ಆಶಯದಂತೆ ರೈತರ ಆದಾಯ ದ್ವಿಗುಣಗೊಳಿಸಲು ಮತ್ತು ದುರ್ಬಲ ವರ್ಗಗಳ ಮಹಿಳೆಯರ ಕ್ಷೇಮಾಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಅದರಲ್ಲಿ ಭಾಗವಹಿಸುವಂತಹ ನಮ್ಮ ವ್ಯಕ್ತಿತ್ವವನ್ನು ಪರಿಚಯಿಸಿದೆ. ನಾನು ಬಿಡುವಿನ ಕಾರ್ಯಕ್ರಮದ ಬಗ್ಗೆ ಕೂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ತಪ್ಪಿಸಲು ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿಯಾಗಿದ್ದ ಕೂಡ ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಲಕ್ಷ್ಮೀದೇವಿ ಶಾಶ್ವತವಾಗಿ ಪೂರ್ವದಲ್ಲಿ ನೆಲೆಸುವಂತಾಯಿತು. ಕಷ್ಟಕಾಲದಲ್ಲಿ ಏನೇ ಬೇಕೊಂಡು ಅಡಿಕೆ ಹೊತ್ಕೊಂಡ್ರು ಸಹ ಕಾರ್ಯ ಸಿದ್ಧಿಯಾಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಜನಪ್ರಿಯ ಮುಖಂಡರಾದಂತಹ ಮನ್ರಾಜ್ ಅವರು ಅನೇಕ ಬಾರಿ ಸಾಮಾಜಿಕ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಮೂಲಕ ಇಲ್ಲಿ ಬೆಳೆಯುತ್ತಂತಹದ್ದು ನನಗೆ ತುಂಬ ಆನಂದ ತಂದಿದೆ, ಸಂತೋಷ ತಂದಿದೆ. ಅವರಿಗೆ ನಿಮ್ಮ ಆಶೀರ್ವಾದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಮುಖ್ಯವಾಗಿ ಇಂದು ಗಡಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಬರಲು ಹಿರಿಯರಾದ ಬಿಎಸ್ ಯಡಿಯೂರಪ್ಪನವರು ಕಾರಣ. ಅವರನ್ನ ಇಡೀ ಜಿಲ್ಲೆಯ ಜನತೆ ಸದಾ ನೆನಪಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲಾ ಕೆರೆಗಳಿಗೆ 2024 ವೇಳೆಗೆ ನೀರನ್ನು ತುಂಬಿಸಲಾಗುವುದು. ನಮ್ಮ ಸರ್ಕಾರ ರಾಜ್ಯದಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ ಎಂದರು. ಹಾಗಾಗಿ ವೈಯಕ್ತಿಕವಾಗಿ ಕೂಡ ನಾನು ಅಯ್ಯರ್ ದೇಶಿ ಅವರಿಗೆ ಚಿರಋಣಿಯಾಗಿ ಇದ್ದೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅತ್ಯಂತ ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡುವಂತಹ ದೇವರು ಯಾರಾದರೂ ಇದ್ರೆ ಅದು ಶ್ರೀನಿವಾಸ. ಅಂತ ಒಂದು ಶ್ರೀನಿವಾಸ ಕಲ್ಯಾಣ ಇವತ್ತು ಗಡಿಭಾಗದ ಬಾಗೇಪಲ್ಲಿಯಲ್ಲಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಲಿಯುಗದ ದೇವರು ಶ್ರೀನಿವಾಸ ಎಲ್ಲರಿಗೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥವ್ರಿಗೂ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಮೃದ್ಧಿಯನ್ನ ಸಂತೋಷವನ್ನ ಸದಾ ನೀಡಲಿ. ನೀವೆಲ್ಲ ಕೂಡ ನೆಮ್ಮದಿಯ ಬದುಕನ್ನ ನಿಮ್ಗಾಗಲಿ. ಇವತ್ತು ರೈತಾಪಿ ಜನರನ್ನು ನೀವೆಲ್ಲ ಕೂಡ ನೋಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತಹ ಬಜೆಟ್ ಬಹಳ ವಿಶೇಷವಾದಂತಹ ಬಜೆಟ್ ಆಗಿದೆ.
ಗಡಿ ಭಾಗದ ಭಾಗ್ಯಕ್ರಮದಲ್ಲಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ದಂಪತಿಗಳಿರುವಂತಹ ಯಡಿಯೂರಪ್ಪನವರು ಹಾಗಾಗಿ ವೈಯಕ್ತಿಕವಾಗಿ ಕೂಡ ನಾನು ಅಹಿರ್ನಿಶಿ ಅವರಿಗೆ ಚಿರಋಣಿಯಾಗಿ ಇದ್ದೇನೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವಕ್ಕೆ ಬಂದಿದ್ದ ಭಕ್ತರಿಗೆ ಆಯೋಜಕರು ತಿರುಪತಿ ಲಡ್ಡು ಪ್ರಸಾದ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮರಿಸ್ವಾಮಿ, ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಪಿಂಡಿ ಪಾಪನಹಳ್ಳಿ ಮುನಿವೆಂಕಟಪ್ಪನವರಿಗೆ ಪದ್ಮಶ್ರೀ ಪುರಸ್ಕಾರ ದೊರೆತಿರುವುದು ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದೆ ಎಂದು ಕಾಂಗ್ರೆಸ್ ಮುಖಂಡ ಯಲುವಹಳ್ಳಿ ರಮೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಪದ್ಮಶ್ರೀ ಪುರಸ್ಕೃತ ತಮಟೆ ಕಲಾವಿದ ಪಿಂಡಿ ಪಾಪನಹಳ್ಳಿ ಮುನಿವೆಂಕಟಪ್ಪನವರನ್ನು ಕಾಂಗ್ರೆಸ್ ಮುಖಂಡ ಯಲುವಹಳ್ಳಿ ರಮೇಶ್ ಅವರು ಹಾಗೂ ಅಭಿಮಾನಿಗಳು ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯಲುವಹಳ್ಳಿ ರಮೇಶ್ ಅವರು, ಮುನಿವೆಂಕಟಪ್ಪನವರು ತಮ್ಮ 17ನೇ ವಯಸ್ಸಿನಿಂದಲೇ ತಮಟೆ ಬಾರಿಸುವುದರಲ್ಲಿ ಪರಿಣತಿ ಹೊಂದಿದ್ದರು. ಅವರು ಎಲ್ಲಿ ಕಾರ್ಯಕ್ರಮ ನೀಡಿದರೂ ಸಹ ಜನರ ದಂಡೆ ಸೇರುವಂತೆ ಬಾರಿಸುವ ಮಾಂತ್ರಿಕರು ಎಂದು ಬಣ್ಣಿಸಿದರು. ಹಿಂದೂಹಳ್ಳಿ ಎನ್ ರಮೇಶ್ ಅಭಿಮಾನಿಗಳ ಬಳಗದಿಂದ ಇವತ್ತು ಅವರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಜಿಲ್ಲೆಯ ಮೇಲು ಕಿರೀಟವಾಗಿ ಈ ಜಿಲ್ಲೆಗೆ ಒಂದು ಎಸ್ ಅಂತ ತಂದುಕೊಟ್ಟಂಥ ಮುನಿವೆಂಕಟಪ್ಪನವ್ರಿಗೆ ಗೌರವಪೂರ್ವಕವಾಗಿ ಸುಸ್ವಾಗತವನ್ನು ಕೋರುತ್ತಾ ಈ ದಿವಸ ಯಾವುದೇ ಒಂದು ಕಲಾಶಾರದೆ ಒಲಿಬೇಕಾಗಿದ್ದರೆ ಸಾಧನೆ ಅನ್ನೋದು ಮುಖ್ಯ. ಅಂಥ ಮಹಾ ಸಾಧನೆಯನ್ನು ಮಾಡಿದಂಥ ಮುನಿವೆಂಕಟಪ್ಪನವರು ಇಡೀ ರಾಜ್ಯದಲ್ಲೇ ಪ್ರಖ್ಯಾತಿಯಾಗಿದ್ದಾರೆ. ಈ ಹಿಂದೆಯೇ ಹಂಪಿ ಯೂನಿವರ್ಸಿಟಿಯಿಂದ ನಾಡೋಜ ಪ್ರಶಸ್ತಿಯನ್ನು ಪಡೆದಿದ್ದರು. ಈಗ ಇತ್ತೀಚೆಗೆ ತಾನೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾವುದೋ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಬರಬೇಕಾಗಿದ್ದರೆ ಅಷ್ಟು ಸಲೀಸಾಗಿ ಬರಲ್ಲ. ಸಾಧನೆ ಮುಖ್ಯ. ಎಷ್ಟೋ ಜನ ತಂಟೆ ನುಡಿಸೋರಿದ್ದಾರೆ, ಯಾಕೆ ಎಲ್ಲರೂ ಕೂಡ ಈ ಒಂದು ಪ್ರಶಸ್ತಿಗಳು ಬರಲಿಲ್ಲ, ಯಾಕೆ ಇಷ್ಟೊಂದು ಸನ್ಮಾನ ಮಾಡಲಿಲ್ಲ. ಹಂಗಾಗಿ ಇವರು 17ನೇ ವರ್ಷಕ್ಕೆ ಇವರು ತಮಟೆ ವಾದ್ಯ ನುಡಿಸೋದ್ರಲ್ಲಿ ಅದು ಮೊದಲು ಅವ್ರ ತಂದೆ ಅದೇ ತಮಟೆ ವಾದ್ಯ ನಡೆಸ್ತಾ ಇದ್ದಂತೆ. ತದನಂತರ ಇವರು ಅವ್ರ ತಂದೆ ತೀರ್ಕೊಂಡ ನಂತರ ಅವ್ರ ತಂದೆ ಹೊಟ್ಟೆಪಾಡಿಗಾಗಿ ತಮಟೆ ವಾದ್ಯ ನುಡಿಸುವಂಥ ಒಂದು ಇದನ್ನ ಮುಂದುವರಿಸಿಕೊಂಡು ಅವ್ರ ತಂದೆ ಹಾದಿಯಲ್ಲೇ ಬಂದಿದ್ದಾರೆ. ಈ ವೇಳೆ ಮಾಜಿ ನಗರಸಭಾ ಸದಸ್ಯ ಲಕ್ಷ್ಮಣ್, ಕಳವಾರ ಶ್ರೀಧರ್, ಜನಾರ್ದನ್, ಶಿವರಾಮ್ ಹಾಗೂ ಕೊಂಡೇನಹಳ್ಳಿ ಚಂದ್ರಪ್ಪ ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರೀಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಿಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ. ಒಟ್ಟು ಮೊತ್ತದಲ್ಲಿ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951883355. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ. ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ.
ಕಣ್ಣ ಮುಂದೆಯೇ ಹೆತ್ತ ಮಗ ಕೃಷಿ ಹೊಂಡದಲ್ಲಿ ಜಾರಿ ಬಿದ್ದು ಸಾವು ಬದುಕಿನ ನಡುವೆ ಒದ್ದಾಡುತ್ತಿರುವುದನ್ನು ಕಂಡ ತಾಯಿ ಮಗನ ರಕ್ಷಣೆ ಮಾಡಲು ಹೋಗಿ ತಾನೂ ಸಾವನ್ನಪ್ಪಿದ್ದಾಳೆ. ಅದೇ ಸಮಯದಲ್ಲಿ ಅವರಿಬ್ಬರನ್ನು ರಕ್ಷಣೆ ಮಾಡಲು ಹೋದ ಮತ್ತೊಬ್ಬ ಮಹಿಳೆಯೂ ಸಹ ಮುಳುಗಿ ಹೋಗಿದ್ದು ಆಕೆಯನ್ನ ಅಲ್ಲೇ ಇದ್ದ ಬಾಲಕಿ ಪವಾಡ ಸದೃಶ ರೀತಿಯಲ್ಲಿ ಪಾರು ಮಾಡಿದ್ದಾಳೆ. ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಮುಳುಗಿ ಹೋದ ಮಗನನ್ನ ರಕ್ಷಣೆ ಮಾಡಲು ಹೋಗಿ ತಾಯಿಯು ಮಗನ ಜೊತೆ ಮುಳುಗಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿರೋದು ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದಲ್ಲಿ. ಹೌದು, ಗ್ರಾಮದ 35 ವರ್ಷದ ತಾಯಿ ರೂಪ ಹಾಗೂ ಆಕೆಯ ಮಗ ಹೇಮಂತ್ ಮೃತ ದುರ್ದೈವಿಗಳಾಗಿದ್ದು ಘಟನೆಯಲ್ಲಿ ಅದೃಷ್ಟವಶಾತ್ ಎಂಬಂತೆ ಮತ್ತೋರ್ವ ಮಹಿಳೆ ಹೇಮಂತ್ನ ದೊಡ್ಡಮ್ಮ ಪ್ರೇಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದಹಾಗೆ ಬಾಲಕ ಹೇಮಂತ್ ಕೃಷಿ ಹೊಂಡದಲ್ಲಿ ಕೈಕಾಲು ತೊಳೆದುಕೊಳ್ಳಲು ಹೋಗಿ ಆಕಸ್ಮಿಕ ಕಾಲು ಜಾರಿ ಬಿದ್ದಿದ್ದಾನೆ. ಇದನ್ನ ಕಂಡ ತಾಯಿ ರೂಪ ಮಗನ ರಕ್ಷಣೆಗೆ ಅಂತ ತಾನು ಕೃಷಿ ಹೊಂಡಕ್ಕೆ ಧುಮುಕಿದ್ದಳು. ಈ ವೇಳೆ ಇಬ್ಬರು ಮುಳುಗಿ ಹೋಗುತ್ತಿದ್ದನ್ನ ಕಂಡ ಬಾಲಕನ ದೊಡ್ಡಮ್ಮ ಪ್ರೇಮ ಸಹ ಅವರನ್ನ ರಕ್ಷಣೆ ಮಾಡೋಕೆ ಕೃಷಿ ಹೊಂಡಕ್ಕೆ ಇಳಿದಿದ್ದಾರೆ. ಆದರೆ ಆಕೆಯು ಅವರನ್ನ ರಕ್ಷಣೆ ಮಾಡಲು ಆಗದೆ ಕೃಷಿ ಹೊಂಡದಲ್ಲಿ ಮುಳುಗಿ ಹೋಗುತ್ತಿದ್ದಂತೆ ಈ ವೇಳೆ ಅಲ್ಲೇ ಇದ್ದ ಮೃತ ರೂಪ ಮಗಳು ಕೀರ್ತನ ಆಕೆಗೆ ಡ್ರಿಪ್ ಪೈಪ್ ಕೊಟ್ಟು ಡ್ರಿಪ್ ಪೈಪ್ ಅನ್ನು ಅಲ್ಲೇ ಹುಂಡಾದ ಬದಿಯಲ್ಲಿದ್ದ ಪಪ್ಪಾಯ ಗಿಡಕ್ಕೆ ಕಟ್ಟಿದ್ದಾರೆ. ಡ್ರಿಪ್ ಪೈಪ್ ನ ಸಹಾಯದ ಮೂಲಕ ಬದುಕಿ ಮೇಲೆ ಬರುವಂತೆ ಮಾಡಿದ್ದಾಳೆ. ತಮ್ಮ ತೊಳ್ಕೊಳಕಂತ ಹೋದ ಚಾರ್ ಬಿದ್ದೋದ ನಮ್ಮಅಮ್ಮ ರಸಮೇಸ್ತದ ಬಂದು ಅವನ್ ಕಾಪಾಡಕಂತ ಅವರು ಬಿದ್ರು. ಅಲ್ಲಿ ನಮ್ ದಡಮ್ಮನ ಬಂದು ಕೂಗಿ ಕೂಗಿ ಸಾಕಾಯ್ತು. ನಮ್ ದಡಮ್ಮ ಬಂದ್ರು ಅವರು ಬಿದ್ರು ಪರಂಗಿ ಗಿಡ ಕಗ್ಗ ಕಟ್ಟಿ ಆಮೇಲೆ ಬಿಚ್ಚೋಯ್ತು. ನಾನು ಅದನ್ನ ಹೇಳ್ದೆ ಯಾರು ಬರ್ಲಿಲ್ಲ. ಆಮೇಲೆ ಫೈರ್ ಇಂಜಿನ್ ಬಂದು ಎತ್ಕೊಟ್ರು. ನಿಮ್ಮ ದೊಡ್ಡಮ್ಮನ ಯಾವ ರೀತಿ ರಕ್ಷಣೆ ಮಾಡಿದೆ ನೀನು? ಪೈಪ್ ಕಿತ್ತು. ಪೈಪ್ ಹಾಕಿದ್ದ? ಪೈಪ್ ಎಲ್ಲಿತ್ತು ಅದು? ಪೈಪು ನೀರು ಹಾಕೋತಿರೈತು. ಪರಂಗಿ ಗಿಡ ಕಟ್ಟಿದ್ರಾ? ನೀ ಹೆಸರು? ಕೀರ್ತನ. ಸರ್, ನಿನ್ನೆ ದನ ಮೇಯ್ಸಕ್ಕೆ ಅಂತ ಹೋಗಿವ್ರೆ ತಾಯಿ ಗಂಡು ಮಗ ಮತ್ತು ಈ ಹುಡುಗಿ ಒಂದು ಇವ್ರ ದೊಡ್ಡಮ್ಮ ಇಷ್ಟೋ ಜನ 4 ಜನ ದನ ಮೇಯ್ಸಕ್ಕೆ ಹೋಗಿವ್ರೆ. ಹುಡುಗ ಲೆಟ್ರಿನ್ ಹೋಗ್ಯವನೇ. ಲೆಟ್ರಿನ್ಗೆ ಹೋದಾಗ ಏನು ಮಾಡ್ದೆ, ಅವನು ತೊಳ್ಕೊಳಕ್ಕೋಸ್ಕರ ಗುಂಡಿಗೆ ಹೋಗ್ಬಿಟ್ಟವನೇ, ಜಾರಿ ಒಳಿಕ್ ಹೋಗ್ಬಿಟ್ಟವನೆ. ಅವನು ಹೋದ ಅಂತಿದ್ದಂಗೆ ಇವಳು ಹುಡುಗ ಬಿದ್ದೋದ ಅಂತ ತಮ್ಮ ಬಿದ್ದೋದ ಅಂತ ಹೇಳ್ತಿದ್ದಂಗೆ ಅವ್ರ ಅಮ್ಮ ಓಡ್ ಬಂದು ಕಾಪಾಡೋಕೆ ಹೋಗಿವಳೆ. ಆಯಮ್ಮನು ಒಳಿಕ್ ಹೋಗ್ಬಿಟ್ಟದೆ. ಇವರಿಬ್ಬರು ಹೋದ್ರಲ್ಲ ಅಂದ್ಬಿಟ್ಟು ಅಜ್ಜಿ ಹೋಗೈತೆ. ಅಜ್ಜಿ ಹೋದಾಗ ಏನಾಯಿತು, ಅಲ್ಲೊಂದು ಇದಿತ್ತಲ್ಲ ಪೈಪು ಡ್ರಿಪ್ಪುದು, ಆ ಡ್ರಿಪ್ಪು ಪೈಪು ಪರಂಗಿ ಗಿಡಕ್ಕೆ ಕಟ್ಟಿ ಬಿಟ್ಟವ್ರೆ. ಅದನ್ನ ಹಿಡ್ಕೊಂಡು ಸ್ವಲ್ಪ ಸೇವ್ ಆಗಿದೆ ಅಜ್ಜಿ, ಇಲ್ಲಾಂದರೆ 3 ಪ್ರಾಣ ಗೊತ್ತಿದ್ದು. ಈಗೇನಾಗಿದೆ ಅಂದರೆ ಅವ್ರು ತೋಟದ ಮಾಡ್ಕೊಂಡಿರೋರು ಕೃಷಿ ಹೊಂಡ ಮಾಡಿದ್ಮೇಲೆ ಸುತ್ತು ಮುಳ್ತಂತಿ ಹಾಕಿ ಗೇಟ್ ಇಕ್ಕಿ ಅದನ್ನು ಸೇಫ್ಟಿ ಮಾಡಬೇಕು. ಬಟ್ಟು ಬೇಜವಾಬ್ದಾರಿತನ, ಅದೇನು ಮಾಡಿಲ್ಲ. ಅದಾಗಿ ನೋಡ್ರಿ, ಈ 2 ಪ್ರಾಣ ಹೋಗೋಕೆ ಇದೇ ಮೂಲ ಕಾರಣ. ಇಲ್ಲಾಂದ್ರೆ ಈ ಮಗು ಇಲ್ಲಾಂದ್ರೆ ಇನ್ನೂ 1 ಪ್ರಾಣ ಹೋಗ್ತಿತ್ತು. ಇಲ್ಲ ಇವಳು ಏನನ್ನ ತಡಿ, ನಾನೇನ ಸೇಫ್ಟಿ ಮಾಡಕ್ಕೆ ಆತದೇನೋ ಅಂತ ಇವಳು ಹೋಗಿದ್ರೆ ಇವಳು ಹೋಗ್ಬಿಡೋರು. 4 ಜನ ಹೋಗ್ಬೇಕಾಯ್ತು. ಏನೋ ನಿನ್ನೆ ಇವಳು ಮಾಡಿರೋ ಒಂದು ಸಮಯ ಪ್ರಜ್ಞೆ, 2 ಜನ ಸತ್ತವ್ರೆ. ಬಸವರಾಜು ಅಂತ ಸರ್. ಇನ್ನು ಘಟನೆ ನಂತರ ಇಬ್ಬರ ಮೃತದೇಹಗಳನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಕೃಷಿ ಹೊಂಡದಿಂದ ಹೊರತೆಗೆದು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಇನ್ನು ತಾಯಿ ಮಗನ ಸಾವಿನ ನೋವಿನಲ್ಲೂ ಇಬ್ಬರ ಕಣ್ಣುಗಳನ್ನ ದಾನ ಮಾಡುವ ಮೂಲಕ ಕುಟುಂಬಸ್ಥರು ಸಾರ್ಥಕತೆಯನ್ನ ಮರೆದಿದ್ದಾರೆ. ಮೃತ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಕಣ್ಣ ಮುಂದೆಯೇ ತಾಯಿ ತಮ್ಮನ ಸಾವು ಕಂಡ ಕೀರ್ತನ ಈಗ ತಾಯಿಯಿಲ್ಲದ ತಬ್ಬಲಿಯಾಗಿದ್ದಾಳೆ. ಈ ಕುಟುಂಬದ ಅನಾಹುತ ಆಗಿರ್ತಕ್ಕಂಥ ಕುಟುಂಬದ ರೂಪ ಮತ್ತು ಕುಟುಂಬದವರು ತನ್ನ ಹೊಲದಲ್ಲಿ ಹಸು ಮೇಯಿಸೋದಕ್ಕೆ ಮತ್ತು ಆ ತೊಗರಿ ಗಿಡ ಹಾಕಿದ್ದಂತೆ ಆ ತೊಗರಿ ಏನೋ ಒಕ್ಕಣೆ ಮಾಡೋಕ್ಕೆ ಹೋದಾಗ ತನ್ನ ಮಗನಾದ ರೂಪ ಮಗನಾದ ಹೇಮಂತ್ರವರು ಮಲವಿಸರ್ಜನೆ ಮಾಡಿ ಅದನ್ನು ಸ್ವಚ್ಛಗೊಳಿಸಲು ಆ ಟ್ಯಾಂಕ್ ಹತ್ರ ಹೋಗಿದ್ದಾರೆ. ಎಲ್ಲ ಕಡೆಯೂ ನಾವು ಇವತ್ತು ಈ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸರಿಯಾದ ಫೆನ್ಸಿಂಗ್ಗಳು ಅದು ಇದು ಇಲ್ಲದೇ ಇರೋ ಕಾರಣದಿಂದ ಈ ಅನಾಥಗಳು ನಡೀತಾ ಇದ್ದಾವೆ. ಕೃಷಿ ಹೊಂಡಗಳನ್ನು ನಮ್ಮ ಸರ್ಕಾರ ಎಷ್ಟು ನಿರ್ಮಿಸುತ್ತದೋ ಅದೇ ರೀತಿ ಅದಕ್ಕೆ ಸೇಫ್ಟಿ ಪರ್ಪಸನ್ನು ಸಹ ಮಾಡಬೇಕು ಅನ್ನೋ ಒಂದು ಒತ್ತಾಯನ ನಾನು ಇಡ್ತಾ ಇದ್ದೀನಿ.
ಒಟ್ಟಿನಲ್ಲಿ ಕೃಷಿ ಹೊಂಡಗಳಿಗೆ ಬಿದ್ದು ಬಲಿಯಾಗುವ ಪ್ರಕರಣಗಳು ಆಗಾಗ ವರದಿಯಾಗುತ್ತಲೇ ಇವೆ. ಆದರೂ ಕೃಷಿ ಹೊಂಡಗಳಿಗೆ ಬೇಲಿ ಹಾಕಿ ರಕ್ಷಣೆ ವ್ಯವಸ್ಥೆ ಮಾಡದೇ ಇರೋದು ಘಟನೆಗೆ ಕಾರಣವಾಗಿದೆ. ಈಗಲಾದರೂ ಕೃಷಿ ಹೊಂಡಗಳಿಗೆ ಬೇಲಿ ಅಳವಡಿಸಿದ ರೈತರು ಸೂಕ್ತ ಬಂದೋಬಸ್ತ್ ಮಾಡಬೇಕಾಗಿದ್ದು ಜೀವಗಳು ಬಲಿಯಾಗುವುದನ್ನ ತಡೆಯಬೇಕಾಗಿದೆ. ಶಿವಕುಮಾರ್ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕಾಲೇಜು ಶುಲ್ಕ ಕಟ್ಟಲಿಲ್ಲ ಎಂದು ತುಮಕೂರಿನ ಎಸ್ಎಸ್ ಪುರಂನ ಆಕಾಶ್ ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಿರಾಕರಿಸಿದ ಘಟನೆ ನಡೆದಿದೆ. ಕಾಲೇಜು ಶುಲ್ಕ ಕಟ್ಟಲಿಲ್ಲ ಎಂದು ತುಮಕೂರಿನ ಎಸ್ಎಸ್ ಪುರಂನ ಆಕಾಶ್ ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಶಾಕ್ ನೀಡಿದೆ. ಪರೀಕ್ಷೆಗೆ ಎಂದು ಹಾಜರಾಗಿದ್ದ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಕಟ್ಟುವಂತೆ ಒತ್ತಡ ಹಾಕಿ ವಿದ್ಯಾರ್ಥಿಗಳಿಗೆ ಇಂದು ನಡೆಯಬೇಕಿದ್ದ ಕನ್ನಡ ಪರೀಕ್ಷೆಯಿಂದ ಹೊರಹಾಕಿ ಪರೀಕ್ಷೆಯಿಂದ ವಂಚಿತರನ್ನಾಗಿ ಮಾಡಿದೆ. ಘಟನೆ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿಗಳ ಪೋಷಕರು ಕಾಲೇಜಿಗೆ ದೌಡಾಯಿಸಿ ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ನೀಡುವಂತೆ ಒತ್ತಡ ಹೇರಿದರೂ ಸಹ ಕಾಲೇಜಿನ ಆಡಳಿತ ಮಂಡಳಿ ಕೆಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನೀಡದೇ ಇದ್ದುದರಿಂದ ವಿದ್ಯಾರ್ಥಿಗಳು ಕಂಗಾಲಾಗಿ ಕಾಲೇಜಿನಲ್ಲಿ ಸಮಯ ಕಳೆಯುವಂತಾಯಿತು. ಇನ್ನು ಕೆಲ ಪೋಷಕರು ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದು ರಾತ್ರಿಯೆಲ್ಲ ಹಗಲಿರುಳು ಓದಿದ ಮಕ್ಕಳಿಗೆ ಶುಲ್ಕದ ಹೆಸರಿನಲ್ಲಿ ಪರೀಕ್ಷೆಯನ್ನು ನೀಡದ ಆಡಳಿತ ಮಂಡಳಿಯನ್ನು ಪೋಷಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊಟ್ಟಿಲ್ಲ, ನಾವು ಫೀಸ್ ಎಲ್ಲ ಕಟ್ಟಿದೀವಿ. ಇನ್ನೊಂದು 1,000 ರೂಪಾಯಿ ಕೊಟ್ಟಬೇಕು. 7,000 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ, ಇನ್ನು 8,000 ರೂಪಾಯಿದ ಬಿಲ್ ಕೊಟ್ಟಿಲ್ಲ. ಅವರು ಕೊಟ್ಟಿದ್ದಕ್ಕೆ ಹುಡುಗರು ಸ್ಟೂಡೆಂಟ್ಗಳು ಕೇಳಿದ್ದಕ್ಕೆ ಅವ್ರನ್ನ ಕೇಳೋದಕ್ಕೆ ಈಗ ಕೊಡ್ತೀನಿ ಬಿಡಿ ಅಂತ ಹೇಳಿದ್ದಾರೆ. ಇವರು ಈಗಿನ ಕೊಡೋದಕ್ಕೆ ನಾವು ಆರ್ಟಿಗೆ ಕೊಡಲ್ಲ ಅಂತ ಕೇಳ್ತಾರೆ. ಈಗ ನಿಮ್ಮ ಹುಡುಗರಿಗೆ ಏನು ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಲ್ಟಿಗೆ ಕೊಡ್ತಾ ಇಲ್ಲ. ಹಿಂಗೆ ಕೊಡ್ತೀರಾ, ಏನು ಮಾಡ್ತೀರಾ? ಇವ್ರಿಗೆ ಗೊತ್ತು, ನನ್ನಿಂದ ಆಗಿದೆಯಾ ನಿಮಗೆ? ಸರ್, ಏಟ್ರಿಯ ಕಾಲೇಜಿಂದ ತೊಂದರೆ ಆಗಿದೆ. ಏಟ್ರಿಯ ಕಾಲೇಜಿಗೆ ಫೀಸ್ ಕಟ್ಟಿರೋದು ಪುನೀತ್, ಅವ್ರಿಗಿಂದ ತೊಂದರೆ ಆಗಿದೆ ನಿಮಗೆ ಗೊತ್ತು. ಅವ್ರಿಗೆ ಫೋನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಡ್ರೆಸ್ಸು ಗೊತ್ತು, ಅಲ್ಲಿ ಇಶ್ಯೂ ಆಗಿರೋದು. ಹೋಗ್ಬಿಡ್ಬೇಕಾದ್ರೆ ಇಟ್ಕೊಳ್ಳಿ. ಅನುಪಮ ಮೇಡಮ್, ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಇಂತಹ ಕಾಲೇಜುಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಸ್ಥಳದಲ್ಲಿ ಕೆಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿ ಎಂದು ಹಗಲಿರುಳು ಶ್ರಮ ಹಾಕಿ ಓದಿದ್ದ ವಿದ್ಯಾರ್ಥಿಗಳು ಪರೀಕ್ಷೆ ನೀಡದೇ ಇದ್ದುದರಿಂದ ಕಂಗಾಲಾಗಿ ನಿಂತಿದ್ದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ. ಎಎನ್ ಫೀರ್, ಎಂಎಂಟಿವಿ ನ್ಯೂಸ್, ತುಮಕೂರು. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್ ಬಸ್ ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನದ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸಿಟಿ ಸ್ಕ್ಯಾನ್, ಡಿಜಿಟಲ್ ಎಕ್ಸ್ರೇ, ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ಹೃದಯ ಮತ್ತು ಸಕ್ಕರೆ ಕಾಯಿಲೆ ತಜ್ಞರಾದ ಡಾಕ್ಟರ್ ತಿಮ್ಮೇಗೌಡ, ಸ್ತ್ರೀರೋಗ, ಅರವಳಿಕೆ, ರೇಡಿಯಾಲಜಿಸ್ಟ್, ಮೂಳೆ, ಮೂತ್ರಕೋಶ, ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಸಮಸ್ಯೆಗಳು ಹಾಗೂ ಮತ್ತಿತರ ಸಮಸ್ಯೆಗಳಿಗೆ ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶಿವಾಜಿ ಮಹಾರಾಜರು ಹೊಂದಿದ್ದ ಹೋರಾಟ ಮನೋಭಾವ ತೋರಿದ ಧೈರ್ಯ ಶೌರ್ಯ ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದು ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ಚಿಂತಾಮಣಿ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಶಿವಾಜಿ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಮುಖಂಡ ವೇಣುಗೋಪಾಲ್, ರಾಷ್ಟ್ರವನ್ನು ಪರಕೀಯರ ಆಡಳಿತದಿಂದ ಮುಕ್ತಗೊಳಿಸಿ ರಕ್ಷಿಸುವಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರ. ಇಂತಹ ಮಹಾನ್ ವ್ಯಕ್ತಿಯು ಯಾವುದೇ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತಗೊಳ್ಳದೆ ರಾಷ್ಟ್ರ ನಾಯಕರಾಗಿ ಧರ್ಮರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ತ್ಯಾಗ ಬಲಿದಾನದ ಪರಿಣಾಮವಾಗಿ ಇಂದು ಸಮಾಜದಲ್ಲಿ ಜನರು ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯವಾಗಿದೆ ಎಂದರು. ಮನಸ್ಸು ರೂಪಿಸಿ ನನಸಾಗಿ ಮಾಡುವ ದಾರಿ ತೋರಿಸಿದವರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು. ಭಾರತಕ್ಕೆ ಹೊಸ ಆಡಳಿತ, ಸೈನ್ಯ ಹಾಗೂ ನಮ್ಮ ದೇಶದ ಒಗ್ಗಟ್ಟಿಗೆ ಹೊಸ ರೂಪ ತಂದಿರುವಂತಹ ಮಹಾನ್ ವ್ಯಕ್ತಿ ಶಿವಾಜಿ ಮಹಾರಾಜರು. 400 ವರ್ಷಗಳ ನಂತರವೂ ಈ ಮಹಾನ್ ನಾಯಕನನ್ನು ಭಾರತದ ಜನಾಂಗ ಹೆಮ್ಮೆಯಿಂದ ಸ್ಮರಿಸುತ್ತಾ ನೆನೆಸ್ಕೊಂಡಿರ್ಬೇಕಂದ್ರೆ ಈ ಮನುಷ್ಯನಲ್ಲಿ ಏನೋ ಒಂದು ವಿಶೇಷ ಕ್ರಾಂತಿಕಾರಿ ವೀರನಂತೆ ಹೇಳಲು ಇಚ್ಛಿಸ್ತೀನಿ ನಾನು. ಛತ್ರಪತಿ ಶಿವಾಜಿ ಮಹಾರಾಜರು February 19, 1631 ಪುಣೆ ಬಳಿಯ ಶಿವನೇರಿ ಕೋಟೆಯಲ್ಲಿ ಜನಿಸಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಸಮಾಜ ಸುಧಾರಕ ಜ್ಯೋತಿಬಾ ಫುಲೆ ಅವರು 1870 ಪ್ರಾರಂಭಿಸಿದ್ರು. ಬಿಜೆಪಿ ಮುಖಂಡರಾದ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ರಾಷ್ಟ್ರದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಶಿವಾಜಿಯವರ ಶ್ರಮ ಅವಿಸ್ಮರಣೀಯವಾದುದಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಗೌರವ ಸಲ್ಲಿಸುವಂತಾಗಲಿದೆ ಎಂದರು. ನಡೆದಂತ ರಾಜನೀತಿ, ಅವರು ಹಾಕೊಟ್ಟಂತ ಮಾರ್ಗ, ಇವತ್ತು ಸಾಲು ಮರಗಳು ನೋಡಬಹುದು. ಅಶೋಕ ಅವರು ಯಾವ ತರ ನಡೆಸಿದ್ರು ಅದೇ ರೀತಿಯಲ್ಲಿ ಶಿವಾಜಿಯವರು ಸಾಲು ಮರಗಳು, ತಂಗುದಾಣಗಳು, ಯಾವತ್ತು ವಿಶ್ರಾಂತಿ ರಸ್ತೆಗಳಲ್ಲಿ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸಿದ್ರು. ಅದೇ ರೀತಿ ಅವರು ರಾಜನೀತಿ, ರಾಜ್ಯದ ಪರಿ ಬಡವನ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಯಾವ ರೀತಿ ನಡ್ಕೊಬೇಕು ಅನ್ನೋ ವಿಧಾನಗಳನ್ನ
ದೇಶದ ರಾಜ್ಯದ ಅಭಿವೃದ್ಧಿಗೆ ಆವತ್ತಿನ ಬಂಧನಗಳು. ನಂತರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಮೆರವಣಿಗೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ, ಬಿಜೆಪಿ ಮುಖಂಡರಾದ ಅರುಣ್ ಬಾಬು, ನಾರಾಯಣ ರೆಡ್ಡಿ ಹಾಗೂ ಎಂಆರ್ ಬಾಬು ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಕಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ರಸ್ತೆ ಬದಿ ನಿಂತಿರುವ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದು ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿ ಬಳಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇವನಹಳ್ಳಿ ಬಳಿ ರಸ್ತೆ ಬದಿ ಪಾರ್ಕಿಂಗ್ ಮಾಡಿರೋ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಸೋಮವಾರ ಮುಂಜಾನೆ ಸುಮಾರು 5:45 ಸಮಯದಲ್ಲಿ ನಡೆದಿದೆ. ತೀವ್ರವಾಗಿ ಗಾಯಗೊಂಡ ಬೈಕ್ ಸವಾರನನ್ನು ಸ್ಥಳೀಯರ ಸಹಾಯದಿಂದ ಸ್ಥಳೀಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ರವಾನಿಸಲಾಯಿತು. ರಸ್ತೆ ಇಕ್ಕೆಲಗಳಲ್ಲಿ ಪ್ರತಿನಿತ್ಯ ಬೃಹತ್ ಗಾತ್ರದ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದರಿಂದ ಇಂತಹ ಅಪಘಾತಗಳು ಮರುಕಳಿಸುತ್ತಿವೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ದೌಡಾಯಿಸಿ ಪರಿಶೀಲನೆ ನಡೆಸಿದರು. ಶಿವಕುಮಾರಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತಮ ಬಜೆಟ್ ಮಂಡಿಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಪಿಂಡಿ ಪಾಪನಹಳ್ಳಿ ಮುನಿವೆಂಕಟಪ್ಪನವರಿಗೆ ಪದ್ಮಶ್ರೀ ಪುರಸ್ಕಾರ ದೊರೆತಿರುವುದು ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದೆ. ಕಾಂಗ್ರೆಸ್ ಮುಖಂಡ ಯಲುವಹಳ್ಳಿ ರಮೇಶ್. ಕಣ್ಣ ಮುಂದೆಯ ಹೆತ್ತಮಗ ಕೃಷಿ ಹೊಂಡದಲ್ಲಿ ಬಿದ್ದು ಸಾವು, ಬದುಕಿನ ನಡುವೆ ಹೋರಾಟ, ರಕ್ಷಿಸಲು ಹೋದ ತಾಯಿ ಸಾವು. ಕಾಲೇಜು ಶುಲ್ಕ ಕಟ್ಟಲಿಲ್ಲ ಎಂದು ತುಮಕೂರಿನ ಎಸ್ಎಸ್ಪುರಂ ಆಕಾಶ್ ಕಾಲೇಜಿನ ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಿರಾಕರಣೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.